ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ನೇತ್ರ, ಏನ್ ನಡೀತಾ ಇದೆ ನಿನ್ ಜೀವನದಲ್ಲಿ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಧ್ಯರಾತ್ರಿ ಒಬ್ಳೇ ಹೋಗಿದ್ಯಲ್ಲ, ನಮ್ಗೆಷ್ಟು ಆತಂಕ ಆಗಲ್ಲ? ನಾವೇನ್ ಬದುಕ್ಬೇಕು ಅನ್ಕೊಂಡಿದ್ಯಾ, ಸಾಯ್ಬೇಕು ಅನ್ಕೊಂಡಿದ್ಯಾ ನೀನು? ಅಮ್ಮ ಅಮ್ಮ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಮಧ್ಯರಾತ್ರಿಲಿ ನಿಂಗೆ ಹೇಳ್ದೆ ಹೋಗಿದ್ ನನ್ ತಪ್ಪು ಅಮ್ಮ. ಆ ತಪ್ಪಿಗೆ ನನ್ನನ್ನ ಕ್ಷಮಿಸ್ಬಿಡು. ನೀನ್ ಕಲ್ಸ್ಕೊಟ್ಟಿರೋ ಸಂಸ್ಕಾರಕ್ಕೆ ಧಕ್ಕೆ ತರೋ ಅಂತ ಕೆಲ್ಸ ನಾನ್ ಯಾವತ್ತು ಮಾಡಲ್ಲ ಅಮ್ಮ. ಅಮ್ಮ, ನೀ ನನ್ನ ನಂಬ್ತೀಯ ಅಲ್ವಾ? ನಾ ನಿನ್ನ ನಂಬ್ತೀನಿ, ಆದ್ರೆ ನನ್ನ ಪ್ರಶ್ನೆ ಒಬ್ಳೆ ಎಲ್ಲೋಗಿದ್ದೆ ಅಂತ. ಅದು ಅಮ್ಮ, ಆ ತಾತಯ್ಯ ಬಂದು ನಮ್ಮ ಮನೆ ಕಿಟಕಿ ಹತ್ರ ನೋಡ್ತಾ ಇದ್ರು. ಆಮೇಲೆ ಅವರು ನನ್ನ ಸನ್ನೆ ಮಾಡಿ ಕರೆದ್ರು ಅಮ್ಮ. ನಾನು ಅವ್ರ ಜೊತೆನೆ ಹೋಗ್ಬಿಟ್ಟೆ ಅಲ್ಲಿ ಹೋಗಿ. ಬುದ್ಧಿವಂತ ಏನಲ್ಲ, ದಡ್ಡಿ ಏನಲ್ಲ ನಾನು. ಅಮ್ಮ ಅಮ್ಮ, ನೀ ನನ್ನನ್ನ ಬೈಬೇಡ. ನೀನ್ ಬೈದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಬೈಬಾರ್ದಂತೆ ಬೈಬಾರ್ದು. ನೀನ್ ಮಾಡಿರೋ ಕೆಲಸಕ್ಕೆ ನಿನ್ನ ಪಲ್ಲಕ್ಕಿಲ್ ಕುಡಿಸಿ ಪೂಜೆ ಮಾಡ್ತೀನಿ. ಆ ಹುಚ್ಚ ಕರೆದ ಅಂತ ಅರ್ಧ ರಾತ್ರಿ ಸಮುದ್ರವ್ರನ್ನ ನೋಡಕ್ ಹೋಗಿದ್ಯಲ್ಲ, ಸರಿ ನಾನು ನೀನ್ ಮಾಡಿರೋ ಕೆಲಸ? ಅಮ್ಮ, ಅವ್ರ ಹುಚ್ಚ ಅಲ್ಲ ಅಮ್ಮ. ನಂಗೆ ಗೊತ್ತು ಕಣೆ, ಅವ್ನ ಹುಚ್ಚನೆ. ನಿನ್ನೇನ್ ಗೊತ್ತು? ಯಾವಾಗ್ಲೂ ನಮ್ಮ ಮನೆ ಸುತ್ತಮುತ್ತನೆ ಓಡಾಡ್ತಾ ಇರ್ತಾನೆ. ಇನ್ನೊಂದ್ ಸಾರಿ ಅವನ್ ಈ ಕಡೆ ಬರ್ಲಿ, ಅವನ್ ಕೈ ಕಾಲನ್ನ ನಾನೇ ಮುರಿತೀನಿ ನೋಡು. ಅಮ್ಮ, ಅವ್ರ ನಿಂಗ್ ಮೊದ್ಲೇ ಗೊತ್ತಾ? ನಮ್ಮ ಮನೆ ಹತ್ರನೇ ಯಾವಾಗ್ಲೂ ಓಡಾಡ್ತಿರ್ತಾರ. ಹಾಗಾದ್ರೆ ಅಮ್ಮ, ಅವರು ನಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಒದ್ದಾಡ್ತಾ ಇರ್ಬೇಕು. ನೀನ್ ಅನ್ಕೊಂಡಂಗೆ ಅವ್ರು ಹುಚ್ಚ ಅಲ್ಲ ಅಮ್ಮ, ಅವ್ರ ಬುದ್ಧಿ ಸರಿಯಾಗೇ ಇದೆ. ಆ ಅನುಭವ ನನಗೆ ನಿನ್ನೆ ಆಯ್ತು ಅಮ್ಮ. ಅವ್ರು ಏನು ಹೇಳ್ತಿದ್ದಾರೆ ಅಂತ ನಾವು ಒಂದ್ಸತಿ ಕೇಳಬೇಕು ಅಲ್ವಾ ಅಮ್ಮ? ಅದೆಲ್ಲ ಇರಲಿ, ಮೊದಲೋಗಿ ಸ್ನಾನ ಮಾಡಿ ಮಂಜುನಾಥಿನ ದೀಪ ಹಚ್ಚು, ನಾನು ಅಷ್ಟ್ರಲ್ಲಿ ತಿಂಡಿ ಮಾಡ್ತೀನಿ. ಯಾಕೆ ಕೂಗ್ತಾ ಇದ್ಯಾ, ಏನೇನ್ ಪ್ರಾಬ್ಲಮ್? ನಿಂಗೊಂದು ಒಳ್ಳೆ ಸುದ್ದಿ ಕಣೋ, ಸಮುದ್ರ ಇರ್ಬೋದಾದ ಲೊಕೇಶನ್ ಗೊತ್ತಾಗಿದೆ. ಹೌದಾ, ಸಮುದ್ರ ಇರೋ ಜಾಗ ಗೊತ್ತಾಯ್ತಾ? ಹೇಗೆ, ಯಾರು ಕಳ್ಸಿದ್ರು? ಈಗ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಬಾ ಫಸ್ಟ್ ಹೋಗೋಣ. ರಾಹುಕೇತು ಅಡ್ಡ ಆದ್ರೆ ಕಷ್ಟ. ದಾರಿ ಹೋಗ್ತಾ ಯಾರು ಕೊಟ್ರು, ಯಾಕೆ ಕೊಟ್ರು, ಹೇಗೆ ಕೊಟ್ರು ಅಂತ ಎಲ್ಲ ಹೇಳ್ತೀನಿ ಬಾ. ಇರೋ ಲೊಕೇಶನ್ ಕನ್ಫರ್ಮ್ ಮಾಡ್ಕೊಳ್ದೆ ಹೋದ್ರೆ ನಾವು ವಾಪಸ್ ಸುಮ್ಮನೆ ಬಂದ್ರೆ ನೀನ್ ಹೇಳೋ ರಾಹುಕೇತುಗಳು ಮಾತಾಡ್ಕೋತಾರೆ. ಬಿಡಿದೆ ಮೊಬೈಲ್ ಚೆಕ್ ಮಾಡೋಣ. ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಮ್ಮನ್ನ ಯಾರಾದ್ರೂ ದಾರಿ ತಪ್ಪಿಸ್ತಾ ಇದಾರೆ ಅಂತ ಯೋಚನೆ ಮಾಡ್ತದೆ. ತಗೋ ನಿನ್ ಮೊಬೈಲ್. ಏನು ಯೋಚನೆ ಮಾಡ್ಬೇಡ, ಸಮು ನಮ್ಗೆ ಬೇಗ ಸಿಗ್ತಾನೆ, ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಬಾ ಹೊರಡೋಣ. ನಾನು ಬರ್ತೀನಿ.
ಪ್ರಸಂಗಿ. ಯಾಕ್ ಸುಮ್ಮನಾಗ್ಬಿಟ್ರಿ? ಮಿಂಚು ಹೇಳಿದ್ದು ಕರೆಕ್ಟಾಗಿ ಕೇಳಿಸ್ಕೊಂಡೆ ನಾನು. ಬನ್ನಿ ಹೊರಡೋಣ. ಮಿಂಚು, ನಾನು ಈ ಮನೇಲಿದ್ನ ಅಥವಾ ಪಕ್ಕದ ಮನೇಲಿದ್ನ? ಸಮುದ್ರ ಇರೋ ಜಾಗ ಗೊತ್ತಾಯ್ತು ಅಂತ ಜೋರ ಕೂಗ್ದೆ ಅಲ್ಲ, ಅನುಭವಿಸು ಅನುಭವಿಸು. ಈಗ ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗ್ತಿದೆ ಅವಕ್ಕೆ? ನಾನು ಬರ್ತೀನಿ ಅಂದ್ರೆ ಯಾಕೆ ಅಷ್ಟೊಂದು ಉರಿ ನಿನಗೆ? ಕೋರ್ಟಲ್ಲಿ ಅಪರಾಧಿಗೆ 14 ವರ್ಷ ಜೀವಾವಧಿ ಶಿಕ್ಷೆ ಆಗ್ತಿದೆ ಅಂತ ಗೊತ್ತಾದಾಗ ಕಟ್ಕಟ್ಟೆಲ್ಲಿರೋರು ಊರ್ಕೋತಾರಲ್ಲ ಆ ಥರ. ಸಮುದ್ರ ಇವತ್ತು ನಾಪತ್ತೆ ಆಗಿರೋದಕ್ಕೆ ಕಾರಣ ನೀನೆ. ನೀನ್ ಮತ್ತೆ ಬಂದೆ ಎಲ್ಲ ಹಾಳು ಮಾಡೋದು ಬೇಡ, ನೀನ್ ಬರೋದು ಬೇಡ ಅಷ್ಟೇ. ಹೌದು, ನೀನ್ ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ಯ ಅಂತ ಗೊತ್ತು. ಸಮುದ್ರ ನಾಪತ್ತೆ ಆಗೋದು ಕಾರಣ ನಾನಲ್ಲ, ನೀನು. ತಲೆ ಹೊಟ್ಟೆ ಮಾತಾಡ್ಬೇಡ. ಈ ವಿಕ್ಕಿ ಬಗ್ಗೆ ನಿನಗಿನ್ನು ಗೊತ್ತಿಲ್ಲ. ಈ ವಿಕ್ಕಿ ಬಗ್ಗೆ ನಿನಗಿನ್ನು ಗೊತ್ತಿಲ್ಲ. ನನ್ನ ತಂಟೆಗೆ ಬಂದ್ರೆ ಅಥವಾ ನನ್ನ ಬಗ್ಗೆ ಮಾತಾಡಿದ್ರೆ ನರಕ ನರಕ ಯಾತನೆ ತೋರಿಸ್ಬಿಡ್ತೀನಿ, ನೋಡ್ತೀಯ? ಅಡಿಯಿಂದ ಮುಡಿವರೆಗೂ ಕೋಪ ಅಲ್ವಾ ಅದಕ್ಕೆ ನಿನಗೆ? ನನಗೂ ಅಷ್ಟೇ ಕೋಪ ಬರುತ್ತೆ. ನೀನು ತೋರಿಸ್ಕೋತೀಯ, ನಾನು ತೋರಿಸ್ಕೊಳ್ಳಲ್ಲ, ಅಷ್ಟೇ ಡಿಫ್ರೆನ್ಸ್. ಸುಮ್ ಸುಮ್ಮನೆ ಯಾರ ಮೇಲಾದರೂ ಆರೋಪ ಮಾಡಿದ್ರೆ ಯಾರಿಗಾದರೂ ಕೋಪ ಬಂದೇ ಬರುತ್ತೆ. ಈಗ ಗೊತ್ತಾಯ್ತಾ ನಿಜವಾದ ವಿಷಯ ಏನು ಅಂತ? ಸಮುದ್ರನೇ ಹೋಗಿ ಕೇಳೋಣ, ಹೊರಡಿ. ನೀನು ಬರೋದು ಬೇಡ ಅಂತ ತಾನೇ ಹೇಳಿದೆ. ನೀನು ಈ ಮನೆಗೆ ಬಂದ್ಮೇಲೇ ಇಷ್ಟೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಇನ್ನೂ ಹಾಳು ಮಾಡೋದು ಬೇಡ ನೀನು. ನೋಡು, ಈ ಮನೆಗೆ ನೀನು ಬಂದಿರೋದು ಆಫೀಸ್ ಕೆಲಸ ನೋಡ್ಕೊಳಕ್ಕೆ ಅಂತ. ಮುಚ್ಕೊಂಡು ಅದನ್ನು ನೋಡ್ಕೊಂಡಿದ್ರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ವಿಕ್ಕಿ, ಸುಮ್ ಸುಮ್ಮನೆ ನನ್ನ ಕೆಡಕ್ಕೆ ಬೇಡ. ಏನು ಮಾಡ್ತೀಯ, ಏನು ಮಾಡ್ತೀಯ, ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ? ನನ್ನ ಅಣ್ಣ ಒಬ್ಬ ಹುಚ್ಚ, ಯಾಮಾರ್ದ. ನೋಡು, ನೀನು ಈ ಮನೆಗೆ ಬಂದಿರೋದು ಆಫೀಸ್ ಕೆಲಸ ನೋಡ್ಕೊಳಕ್ಕೆ ಅಂತ. ಮುಚ್ಕೊಂಡು ಅದನ್ನು ನೋಡ್ಕೊ ಅಂತ ಹೇಳಿದೆ ತಾನೇ. ಚಪ್ಪಲಿ ಯಾವತ್ತು ದೇವರ ಮನೆ ಒಳಗಡೆ ಬರಬಾರ್ದು, ಹೊರಗಿದ್ರೇನೆ ಕ್ಷೇಮ. ಅರ್ಥ ಆಯ್ತಾ? ಬೇಡ, ಅದಕ್ಕೆ ಈಗ ಕ್ರಾಸಿಗೆ ಲಿಮಿಟ್. ದೇವ್ರಿಗೆ ದೀಪ ಹಚ್ತೀಯಮ್ಮ? ಹಚ್ಚದೆ ಅಮ್ಮ, ದೇವ್ರ ದೀಪ ಹಚ್ಚದೇ ಇರ್ತೀನ ನಾನು. ದೇವ್ರ ಸೇವೆನ ಯಾವತ್ತಾದ್ರೂ ಮರ್ತಿದ್ದೀನ ಅಮ್ಮ ನಾನು. ಇತ್ತೀಚೆಗೆ ನಿನ್ನ ಗಮನ ಎಲ್ಲ ಸಮುದ್ರ ಅವ್ರ ಕಡೆನೇ ಇದೆ, ಅವ್ರನ್ನ ಹುಡ್ಕೋದ್ರೆಲ್ಲ ಇದೆ. ನೋಡು, ಅವ್ರು ಬೇಗ ಸಿಗ್ತಾರೆ. ಯಾವಾಗ್ಲೂ ನಮ್ಮ ಮನೆ ಸುತ್ತಮುತ್ತನೇ ಓಡಾಡ್ತಾ ಇರ್ತಾನೆ. ಅಮ್ಮ, ಸಮುದ್ರ ಸರ್ನ ಹುಡ್ಕೋದಕ್ಕೆ ನಂಗೆ ನಿನ್ ಸಹಾಯ ಬೇಕು ಅಮ್ಮ. ನನ್ನ ಸಹಾಯನ? ನಾನೇನ್ ಸಹಾಯ ಮಾಡಕ್ಕಾಗತ್ ನಿನಗೆ? ಅಮ್ಮ, ನೀನು ಆ ತಾತನ ಬಗ್ಗೆ ಹೇಳ್ಬೇಕು. ಆ ತಾತ ಹುಚ್ಚ ಅಲ್ಲ ಅಂತ ನನಗೆ ಅನಿಸ್ತಿದೆ ಅಮ್ಮ. ಅಮ್ಮ, ನಿಂಗೆ ಆ ತಾತನ ಬಗ್ಗೆ ಎಷ್ಟು ಗೊತ್ತೋ ಅಷ್ಟು ನನ್ನ ಹತ್ರ ಹೇಳು ಅಮ್ಮ. ಮುಳುಗ್ತಿರೋರ್ಗೆ ಹುಲ್ ಕಡ್ಡಿನೂ ಸಹಾಯ ಅಂತಾರಲ್ವಾ, ಈ ಸಮಯದಲ್ಲಿ ನಾವು ಯಾವ ವಿಷಯನು ಬಿಡಬಾರ್ದು ಅಮ್ಮ. ಪ್ಲೀಸ್ ಅಮ್ಮ, ನಿಂಗೆ ಆ ತಾತನ ಬಗ್ಗೆ ಎಷ್ಟು ಗೊತ್ತೋ ಅಷ್ಟು ನನ್ನ ಹತ್ರ ಹೇಳು ಅಮ್ಮ. ಅಯ್ಯೋ, ಸಮುದ್ರ ಇಲ್ಲದೆ ನೀನ್ ಎಷ್ಟು ಒದ್ದಾಡ್ತಿದ್ಯ ಅಂತ ನನಗ್ ಗೊತ್ತು. ನನಗೇನಾದ್ರೂ ವಿಷಯ ಗೊತ್ತಿದ್ರೆ ನಿಂಗೆ ಹೇಳದೆ ಇರ್ತಿದ್ನ? ಅವನು ಮಾತು ಬರಲ್ಲ ಅಷ್ಟೇ, ಅವಾಗವಾಗ ಮನೆ ಹತ್ರ ಬರ್ತಾನೆ, ಸುತ್ತಮುತ್ತ ಎಲ್ಲ ಓಡಾಡ್ತಿರ್ತಾನೆ, ಕಿಟಕಿಲಿ ಬಗ್ ನೋಡ್ತಾನೆ, ನಮ್ಮನ್ನು ನೋಡಿದ ತಕ್ಷಣ ಜಾಗ ಖಾಲಿ ಮಾಡಿಬಿಡ್ತಾನೆ. ಒಂದ್ ಸಾರಿ ಅಂತೂ ಹೋಗೋದೇ ಇಲ್ಲ, ನಾನು ಚೆನ್ನಾಗಿ ಗದ್ರದ್ಮೇಲೆ ಆಮೇಲೆ ಹೋಗ್ತಾನೆ. ಎಷ್ಟೋ ದಿನ ನಾನು ಅವನು ಊಟ ಕೇಳಕ್ಕೆ ಬರ್ತಾನೇನೋ ಅಂದ್ಕೊಂಡೆ, ಆದರೆ ಯಾವತ್ತು ಒಂದು ಲೋಟ ನೀರು ಕೇಳಿಲ್ಲ ನಮ್ಮನ್ನ. ಯಾಕೆ ಬರ್ತಾನೆ ಅಂತ ನನಗೂ ಗೊತ್ತಿಲ್ಲ ಅಮ್ಮ. ಅಮ್ಮ, ಆ ತಾತ ಈ ಊರವರಂತೂ ಅಲ್ಲ ಅಲ್ವಾ? ನಾನು ಈ ಊರಿಗೆ ಬಂದು ಇಷ್ಟು ವರ್ಷ ಆಯಿತು, ನಾನು ಯಾವತ್ತೂ ಅವ್ರನ್ನ ನೋಡೇ ಇರಲಿಲ್ಲ. ಇತ್ತೀಚೆಗೆ ಅಮ್ಮ ಅವ್ರನ್ನ ನಾನು ನೋಡ್ತಾ ಇರೋದು. ಅಮ್ಮ, ಆ ತಾತನಿಗೆ ಸಮುದ್ರ ಸರ್ ವಿಷಯದಲ್ಲಿ ಏನೋ ಒಂದು ಸುಳಿವು ಸಿಕ್ಕಿರ್ಬೇಕು ಅಮ್ಮ. ಆ ದಿನ ನನ್ನ ಹತ್ರ ಹೇಳೋದಕ್ಕೆ ಅವ್ರು ತುಂಬ ಒದ್ದಾಡ್ತಿದ್ದಾರೆ.
ಆದ್ರೆ ಅವರಿಗೆ ಮಾತೇ ಬರ್ತಿಲ್ಲ ಅಮ್ಮ. ಆದ್ರೆ ಅವತ್ತು ಅವ್ರು ನನ್ನನ್ನ ಕೂಗ್ದಂಗಿತ್ತು. ಇವಾಗ ಅವ್ರು ಮಾತೇ ಆಡ್ತಿಲ್ಲ ಅಮ್ಮ. ಅವರು ಕೆಟ್ಟ ಮನುಷ್ಯ ಅಂತೂ ಅಲ್ಲ, ಯಾರಿಗೂ ತೊಂದರೆನೂ ಕೊಡಲ್ಲ. ಅವ್ರು ಯಾರೇ ಆಗಿರ್ಬೋದು ಅಮ್ಮ, ಮೊದಲು ನಾನು ಅವ್ರನ್ನ ಹುಡುಕ್ಬೇಕು.